ಸರ್ಕಾರಿ ಹುದ್ದೆಗಳ ಮಾಹಿತಿ ಎಲ್ಲರಿಗಿಂತ ಮುಂಚೆ ಪಡೆಯಲು ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಈ ಇಲಾಖೆಯಲ್ಲಿ ಆಹ್ವಾನಿಸಲಾಗಿರುವಂಥ ಸಹಾಯಕ ಇಂಜಿನಿಯರು ಮತ್ತು ಪ್ರಥಮ ದರ್ಜೆ ಸಲಹಾ ಸಹಾಯಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರುವಂಥದ್ದು. ಸ್ನೇಹಿತರೆ, ಒಟ್ಟು ಹುದ್ದೆಗಳು 64 ಇದ್ದರೆ ಅವರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸಹಾಯಕ ಇಂಜಿನಿಯರ್ 50 ಪೋಸ್ಟ್ ಆಗಿದ್ದರೆ ಪ್ರಥಮ ದರ್ಜೆ ಸಲಹಾ ಸಹಾಯಕರು 15 ಪೋಸ್ಟ್ ಕರೆದಿದ್ದಾರೆ. ಅದೇ ರೀತಿ ಸಹಾಯಕ ಇಂಜಿನಿಯರ್ ಅವರಿಗೆ BE/BTECH ಪದವಿ ಇದು ಮಾಡಿದರೆ ರಿಕ್ವೈರ್ಮೆಂಟ್ ಇದ್ದರೆ, ಅದೇ ರೀತಿ ಪ್ರಥಮ ದರ್ಜೆ ಸಲಹಾ ಸಹಾಯಕ ಅವರಿಗೆ BCOM ಪದವಿಯನ್ನು ಕೇಳಿದ್ದಾರೆ. ವಯೋಮಿತಿ ಬಂದುಬಿಟ್ಟು 18 ವರ್ಷ ಮಿನಿಮಮ್ ಆಗಿರಬೇಕು. ಅದೇ ರೀತಿ ಗರಿಷ್ಠ ವರ್ಷ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ತನಕ ಏಜ್ ಲಿಮಿಟೇಷನ್ ಇರುತ್ತೆ, ರಿಲ್ಯಾಕ್ಸೇಷನ್ನು. ಅದೇ ರೀತಿ ಇತರೆ ಅವರಿಗೆ 38 ವರ್ಷ, SC/ST ಪ್ರವರ್ಗವನ್ನುವರಿಗೆ 40 ವರ್ಷ ತನಕ ಇರುತ್ತೆ. ಅದೇ ರೀತಿ ವೇತನ ಶ್ರೇಣಿ ಬಂದುಬಿಟ್ಟು ಸಹಾಯಕ ಇಂಜಿನಿಯರ್ ಅವರಿಗೆ 43,000 83,000, ಲೆಕ್ಕ ಸಹಾಯಕರವರಿಗೆ 27,000 52,000 ವೇತನ ಶ್ರೇಣಿ ಇರುತ್ತೆ. ಅರ್ಜಿ ಶುಲ್ಕ ಬಂದುಬಿಟ್ಟು ಎಲ್ಲ ಅಭ್ಯರ್ಥಿಗಳಿಗೆ 750 ಆಗಿದರೆ SC/ST ಪ್ರವರ್ಗವನ್ನುವರಿಗೆ 500 ರೂಪಾಯಿಯನ್ನು ಪಾವತಿಸಬೇಕಾಗಿರುತ್ತೆ. ಆಯ್ಕೆ ವಿಧಾನ ಬಂದುಬಿಟ್ಟು ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಪರೀಕ್ಷಾ ಕೇಂದ್ರಗಳು ಕೊಟ್ಟಿದ್ದಾರೆ ನೋಡಿ ಕೆಳಗಡೆ, ಮೈಸೂರು, ದಕ್ಷಿಣ ಕನ್ನಡ, ಬೆಂಗಳೂರು, ದಾವಣಗೆರೆ, ಧಾರವಾಡ, ಶಿವಮೊಗ್ಗ, ತುಮಕೂರು ಕೇಂದ್ರದಲ್ಲಿ ನಡೆಸಲಾಗುತ್ತೆ. ಅದೇ ರೀತಿ ಪ್ರಮುಖ ದಿನಾಂಕಗಳು ನೋಡೋದಾದರೆ 10 ಫೆಬ್ರವರಿಯಿಂದ ಸ್ಟಾರ್ಟ್ ಆದರೆ ಅರ್ಜಿ ಸಬ್ಮಿಟ್ ಮಾಡೋದು, 10 ಮಾರ್ಚ್ 2024 ತನಕ ಇದಕ್ಕೆ ಟೈಮ್ ಇರುತ್ತೆ, ಅದರೊಳಗಡೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.